ಸೇಮ್ 4 ಇನ್ 1 ಅಂತ ಹೇಳ್ತಾರೆ ಇದು ಟೂ ಬ್ಲರ್ 4 ಇನ್ 1 ಟೂ ಬ್ಲರ್ ಅಂತ ಹೇಳ್ತಾರೆ ಇದಕ್ಕೆ ನೆಕ್ಸ್ಟ್ ನಿಮಗೆ ಇದೆಲ್ಲ ಗೊತ್ತಿದೆಯಲ್ಲ ನಿಮಗೆ ಸ್ಪ್ಯಾನರ್ ಓಪನ್ ಸ್ಪ್ಯಾನರ್ ಕೆಲವರು ಪಟ್ಟಿ ಸ್ಪ್ಯಾನರ್ ಅಂತ ಹೇಳ್ತಾರೆ ಪಟ್ಟಿ ಪಾನ ಅಂತ ಹೇಳ್ತಾರೆ ನಾರ್ತ್ ಕರ್ನಾಟಕ ಕಡೆ ಇದಕ್ಕೆ ಓಪನ್ ಸ್ಪ್ಯಾನರ್ ನೆಕ್ಸ್ಟ್ ಇದು ರಿಂಗ್ ಸ್ಪ್ಯಾನರ್ ರಿಂಗ್ ಸ್ಪ್ಯಾನರ್ ಇದು ನಮಗೆ ಎಷ್ಟು ನಮ್ಮ 2 ವೀಲರ್ ಗೆ ಸಂಬಂಧಪಟ್ಟ ನಮಗೆ ಎಷ್ಟು ನಂಬರ್ ಬೇಕು ಅಂತ ಹೇಳ್ತೀನಿ ನಮಗೆ ಫಸ್ಟ್ ಬೇಕಾಗಿದೆ ನಂಬರ್ಸ್ 6 7 ಬೇಕು ನಂಬರ್ 6 7 ನಂಬರ್ ಇರುತ್ತೆ ಮತ್ತೆ 8 9 ಬೇಕು ಮತ್ತೆ 10 11 ಬೇಕು 12 13 ಬೇಕು 14 15 16 17 18 19 20 22 21 23 24 27 25 28 30 32 ಇದು ನಮ್ಮ 2 ವೀಲರ್ ಗೆ ಮಾತ್ರ ನಿಮಗೆ 26 ದು ಸಿಗುತ್ತೆ ಸಿಗಲ್ಲ ಅಂದ್ರೆ ನಿಮಗೆ ಯಾವ ನಂಬರ್ ಬೇಕು 150 ನಂಬರ್ ಬೇಕು ಅಂತ ಇವಾಗ ಸಿಗ್ತಾರೆ ಆದ್ರೆ ನಮಗೆ ಏನು ಯೂಸ್ ಅಷ್ಟು ಮಾತ್ರ ನಾನು ಹೇಳೋದು ನಮ್ಮ 2 ವೀಲರ್ ಗೆ ಸಂಬಂಧಪಟ್ಟಕ್ಕೆ ಮಾತ್ರ ನಮಗೆ 6 ರಿಂದ 32 ಅದರಲ್ಲೂ ನಾನು ಹೇಳ್ತಾ ನಂಬರ್ ಬಸ್ ಇರ್ತೀನಿ ಅಷ್ಟು ನಂಬರ್ ಮಾತ್ರ ನಮಗೆ ಯೂಸ್ ಅದು ಯಾವ ಯಾವ ಟಿ ಬಾಕ್ಸ್ ಮತ್ತೆ ಸ್ಪಾನರ್ ಓಪನ್ ಸ್ಪಾನರ್ ಇಷ್ಟು ನಂಬರ್ ಮಾತ್ರ ನಿಮಗೆ 4 ವೀಲರ್ ಅಲ್ಲಿ 35 ತನಕ ಬೇಕಾಗುತ್ತೆ ಈಗ 20 ಇಂದ ಮುಂದೆ ಹೋಗೋದ್ಮೇಲೆ ಸೀರಿಯಲ್ ಆಗಿ ಏನು ಬರಲಿಲ್ಲ ಸರ್ ಅದು ಅದೇ ನಮ್ಮ ಬೈಕ್ ಅಲ್ಲಿ ಬರೋದಿಲ್ಲ ಆ ನೆಟ್ಟುಗಳು ಸೀರಿಯಲ್ ಅಲ್ಲಿ ಯಾಕೆ ಬರಲಿಲ್ಲ ಅಂತ ನೋಡಿ 21 ಇದೆ 21 ನಂಬರ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 21 ಮತ್ತೆ 23 ಇದೆ ಅಲ್ವಾ 22 ಇದೆ ಎರಡು ಜೋಡಿ ಜೋಡಿ ನಂಬರ್ ಅದು ಸಿಗೋದು ಸಿಂಗಲ್ ನಂಬರ್ ಸಿಗಲ್ಲ ಯಾವತ್ತು ನಮಗೆ ಅಲ್ಲಿ ನಮಗೆ ಅಲ್ಲಿ ಇಲ್ಲದೇ ಇರೋ ನಂಬರ್ ಯಾವ್ದು ಯಾವ್ದು ಹೇಳಿ 26 ಇಲ್ಲ ಅಲ್ಲ 26 ಇದೆ 28 ಇದೆ 26 ಇಲ್ಲ 29 ಇಲ್ಲ 29 ಇಲ್ಲ ಅಲ್ವಾ 26 ಮತ್ತೆ 29 ಇಲ್ಲ ಮತ್ತೆ 31 ಇಲ್ಲ 32 ಇದೆ 31 ಇಲ್ಲ ಮತ್ತೆ 6 ಇಂದ ಸ್ಟಾರ್ಟ್ ಆಗಿದ್ದು ಅಷ್ಟು ನಂಬರ್ ಬಿಟ್ಟು ಮತ್ತೆ ಎಲ್ಲದೂ ಇದೆ ಅದ್ರೆ ನಿಮಗೆ 4 ವೀಲರ್ ಮಾಡಬೇಕಂದ್ರೆ ನಿಮಗೆ ಅಷ್ಟು ನಂಬರ್ ಸೀರಿಯಲ್ 35 ತನಕ ಸಿಗುತ್ತೆ ಸೀರಿಯಲ್ 4 ವೀಲರ್ 4 ವೀಲರ್ ಅಷ್ಟು ಬೇಕು ಎಂಟ್ರಿ ಇಂದ ಸ್ಟಾರ್ಟ್ ಆಗುತ್ತೆ ನಮ್ದು ಇದು 6 ಇಂದ ಸ್ಟಾರ್ಟ್ ಆಗಿದೆಯಲ್ಲ ಅದರಲ್ಲಿ ಎಂಟ್ರಿ ಇಂದ ಸ್ಟಾರ್ಟ್ ಆಗುತ್ತೆ ಎಂಟ್ರಿ ಇಂದ 35 ಬಂತ ಬರುತ್ತೆ 4 ವೀಲರ್ ಅಲ್ಲಿ ನಮ್ಮಲ್ಲಿ 6 ಇಂದ 32 ಸರ್ ನಮಗೆ ಅವರಲ್ಲಿ ಎಂಟ್ರಿ ಇಂದ 35 ಬೇಕಾಗುತ್ತೆ ನಮ್ಮ 2 ವೀಲರ್ ಮಾರ್ಕ್ ತಿಳ್ಕೊಳ್ಳೋಣ ಆಯ್ತಾ ನೆಕ್ಸ್ಟ್ ರಿಂಗ್ ಸ್ಪಾನರ್ ಗೊತ್ತಾಯ್ತಲ್ಲ ಹಾ ಸರ್ ನೆಕ್ಸ್ಟ್ ಇದಕ್ಕೆ ಇದಕ್ಕೆ ಮ್ಯಾಗ್ನೆಟ್ ಪುಲ್ಲರ್ ಅಂತ ಹೇಳ್ತಾರೆ ಮ್ಯಾಗ್ನೆಟ್ ಪುಲ್ಲರ್ ಅಂತ ಹೇಳ್ತಾರೆ ಇದು ಸ್ಪೆಷಲ್ ಟೂಲ್ಸ್ ಇದು ಆಯ್ತಾ ಇದು ಇದು ನಿಮಗೆ ಟೂಲ್ಸ್ ಕಿಟ್ ಅಲ್ಲಿ ಬರೋದಿಲ್ಲ ಇದು ಇದು ಸೆಪರೇಟ್ ಆಗಿ ತಗೋಬೇಕು ಒಂದೊಂದು ಗಾಡಿಗೆ ಒಂದೊಂದು ಕಂಪನಿಗೆ ಒಂದೊಂದು ಇರುತ್ತೆ ಆಯ್ತಾ ಈಗ ನಿಮ್ಮ ಊರಲ್ಲಿ ಒಂದು ಗ್ಯಾರೇಜ್ ಮಾಡ್ಬೋದಾಗ ಒಂದು ಹಳ್ಳಿ ವಾತಾವರಣ ಇರುತ್ತೆ ಅಲ್ಲಿ ಸ್ಪೆಂಡರ್ ಟಿವಿಎಸ್ ಗಾಡಿ ಬಜಾಜ್ ಗಾಡಿ ಇಷ್ಟು ಮಾತ್ರ ಇರುತ್ತೆ ಅಂತ ಅನ್ಕೊಳ್ಳಿ ಅವಾಗ ನೀವು ಸ್ಪೆಂಡರ್ ಯಾರು ಬರ್ತೀವಿ ಅದೇ ತಗೋಬೇಕು ಇದು ಸ್ಪೆಂಡರ್ ಟೂಲ್ ಸ್ಪೆಂಡರ್ ಬೇಕು ಪ್ಯಾಶನ್ ಪ್ರೋ ಎಲ್ಲ ಬರ್ತೀವಿ ಆಯ್ತಾ ನೆಕ್ಸ್ಟ್ ನೋಡಿ ಸ್ಟಾರ್ ಸಿಟಿ ಬೇಕಂದ್ರೆ ಸ್ಟಾರ್ ಸಿಟಿದು ಟಿವಿಎಸ್ ಗಾಡಿ ಆಯ್ತಾ ಇನ್ನು ಪಲ್ಸರ್ ಗಾಡಿ ಬೇಕು ಅಂದ್ರೆ ಪಲ್ಸರ್ ಸಿಗುತ್ತೆ ಕೆಲವೊಂದು ಬರ್ದಿರುತ್ತೆ ಕೆಲವೊಂದು ಬರ್ದಿರೋದಿಲ್ಲ ನಮಗೆ ಗೊತ್ತಿರ್ಬೇಕು ತಗೊಳ್ಳುವಾಗ ಇದ್ರೊಳಗೆ ಬರ್ದಿದೆ ಪಲ್ಸರ್ 125 ಇಂದ ಎನ್ಎಸ್ ಅಂತ ಬರುತ್ತೆ ಇನ್ನ ಬರ್ದಿದೆ ಪಲ್ಸರ್ 125 ಇಂದ ಎನ್ಎಸ್ ಅಂತ ಬರುತ್ತೆ ಡಿಸ್ಕವರಿ ಬರೋದು ಡಿಸ್ಕವರಿ ಬರೋದಿಲ್ಲ ಪಲ್ಸರ್ ಮಾತ್ರ ಬರೋದು ಪಲ್ಸರ್ 125 ಓಲ್ಡ್ ಏಷನ್ ಈಗಿನ ಎನ್ಎಸ್ ತಂತ ಒಂದೇ ಟೂ ಆಯ್ತಾ ನೆಕ್ಸ್ಟ್ ನೋಡಿ ಇದೆಲ್ಲ ಆಕ್ಟಿವ್ ಒಂದು ಮತ್ತೆ ಯೂನಿವರ್ಸಲ್ ಪುಲ್ಲರ್ ಅಂತ ಹೇಳ್ತಾರೆ ಯೂನಿವರ್ಸಲ್ 10 ಬೈಕ್ ಬರುತ್ತೆ ಒಂದೆಲ್ಲ ಬಿಚ್ಚಬಹುದು ಅದು ಎಲ್ಲ ಕಂಪ್ನಿ ಬರಲ್ಲ ಕೆಲವೊಂದು ಕಂಪ್ನಿ ಹೆಚ್ಎಫ್ ಡಿಲ್ಲರ್ಸ್ ಸೂಪರ್ ಸ್ಪೆಂಡರ್ ಈ ರೀತಿ 10 ಕಂಪ್ನಿ ಬೈಕ್ ಅಲ್ಲಿ ಒಂದರಲ್ಲೇ ಬಿಚ್ಚಬಹುದು ಆ ರೀತಿ ಮತ್ತೆ ಆಕ್ಟಿವ್ ಇದೆ ಇದು ಮಹೀಂದ್ರ ಸೆಂಚುರಿ ಮೊನ್ನೆ ಅಥವಾ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಸೆಂಚುರಿ ಇಂಜಿನ್ ಕೆಲಸ ಮಾಡಿದ್ರೆ ಟೂಲ್ಸ್ ಇರಲಿಲ್ಲ ಸೆಂಚುರಿ ಅಂತ ಟೂಲ್ಸ್ ಇಲ್ಲ ಸಿಗೋದಿಲ್ಲ ವಿಕ್ಟರ್ ಟಿವಿಎಸ್ ವಿಕ್ಟರ್ ಅಂತ ಅದಕ್ಕೆ ಆಗುತ್ತೆ ಹಾಗಾಗಿ ಆ ಟಿವಿಎಸ್ ವಿಕ್ಟರ್ ತರಿಸಿ ಅದರ ಇಂಜಿನ್ ಕೆಲಸ ಮಾಡಿದ್ವಿ ಈ ರೀತಿ ಒಂದು ಆಕ್ಟಿವ್ ಅಂತ ಬರುತ್ತೆ ಟೂಲ್ಸ್ ಇದು ಮ್ಯಾಗ್ನೆಟ್ ಪುಲ್ಲರ್ ಅಂತ ನಿಮಗೆ ಒಂದೊಂದು ಕಂಪ್ನಿ ಡಿಸ್ಕವರಿ 100 ಸಿಸಿ ಗೆ ಬೇರೆ ಟೂಲ್ಸ್ ಡಿಸ್ಕವರಿ 125 ಗೆ ಬೇರೆ ಅಂತ ಆಗ್ತಿದ್ಯಾ ಮತ್ತೆ ಎನ್ಎಸ್ ಗೆ ಇದಾಗುತ್ತೆ ಪಲ್ಸರ್ 125 ಇಂದ ಎನ್ಎಸ್ ಅಂತ ಆಗುತ್ತೆ ಸ್ಪೆಂಡರ್ ಸೇಮ್ ಆಗುತ್ತೆ ಬೇರೆ ಇದೆ ಆಯ್ತಾ ಮತ್ತೆ ಶೈನ್ ಚೇಂಜ್ ಆಗುತ್ತೆ ಶೈನ್ ಹೊಂಟ ಗಾಡಿ ಶೈನ್ ಚೇಂಜ್ ಆಗುತ್ತೆ ಯೂನಿಕಾರ್ನ್ ಚೇಂಜ್ ಆಗುತ್ತೆ ಯೂನಿಕಾರ್ನ್ ಇರ್ತಿ ಒಂದು ಕಂಪ್ ಒಂದೊಂದು ಗಾಡಿ ಮತ್ತೆ ಎಕ್ಸೆಲ್ ಎಕ್ಸೆಲ್ ಬೇರೆ ಮತ್ತೆ ಇಲ್ಲಿ ಆಕ್ಸೆಸ್ ಬೇರೆ ಆಕ್ಸೆಸ್ ಗಾಡಿಗೆ ಬೇರೆ ಜುಪಿಟರ್ ಇಗೋ ಜುಪಿಟರ್ ಸ್ಟಾರ್ ಸಿಟಿ ಸೇಮ್ ಬರುತ್ತೆ ಕಾಮನ್ ಬರ್ತಾರೆ ಒಂದೊಂದು ಕಾಮನ್ ಆಗುತ್ತೆ ಆ ಸ್ಟಾರ್ ಸಿಟಿ ಗಾಡಿದು ಜುಪಿಟರ್ ಆಗುತ್ತೆ ಟಿವಿಎಸ್ ಜುಪಿಟರ್ ಅರ್ಥ ಆಯ್ತಾ ಮತ್ತೆ ಆಕ್ಸೆಸ್ 125 ಇದೆ ಅಲ್ವಾ ಆಕ್ಸೆಸ್ ಗಾಡಿ ತರ ಕಂಪ್ಲೀಟ್ ಬರುತ್ತೆ ಸೇಮ್
ಇನ್ನು ಮೆಸ್ಟ್ರೋದು ಚೇಂಜ್ ಆಗುತ್ತೆ, ಮೆಸ್ಟ್ರೋದು ಸ್ಕೂಟಿ ಪೆಪ್ ಚೇಂಜ್ ಆಗುತ್ತೆ, ಇನ್ನು ಪ್ಲೆಜರ್ ಇದೆ, ಪ್ಲೆಜರ್ ಸ್ಪೆಂಡರ್ ಆಗುತ್ತೆ ಪ್ಲೆಜರ್. ಈ ರೀತಿ ಒಂದೊಂದು ಕಂಪ್ನಿಗೆ ಅದು ನೀವು ಗ್ಯಾರೇಜ್ ಮಾಡುವಂತ ಊರು ಯಾವುದು, ಅಲ್ಲಿ ಯಾರ್ಯಾವ ಗಾಡಿ ಓಡಾಡುತ್ತೆ ಅಂತ ಪ್ಲಾನ್ ಮಾರ್ಕೆಟ್ ಸರ್ವೆ ಅಂತ ನಿಮ್ಗೆ ಒಂದು ಸಿಲೆಬಸ್ ಕೊಡ್ತೀವಿ. ಮಾರ್ಕೆಟ್ ಸರ್ವೆ ಅಂತ ಒಂದು ಕ್ಲಾಸ್ ಇದೆ, ಅದು ನಿಮಗೆ ಹೇಳ್ಕೊಡ್ತಾರೆ. ಒಂದು ಗ್ಯಾರೇಜ್ ಮಾಡುವಾಗ ಒಂದು ಊರಿನಲ್ಲಿ ಯಾವ ರೀತಿ ಮಾರ್ಕೆಟ್ ಸರ್ವೆ ಮಾಡಬೇಕು ಅಂತ, ಅವಾಗ ನಿಮ್ಮಲ್ಲಿ ಯಾವ್ಯಾವ ಗಾಡಿ ಓಡಾಡುತ್ತೆ ಅಂತ ಹೇಳಿ ಟೂರ್ಸ್ಗೆ ಇನ್ವೆಸ್ಟ್ ಮಾಡಬೇಕು ನಿಮ್ಗೆ ಗೊತ್ತಾಗುತ್ತೆ. ಅವರು ಯಾವ್ಯಾವ ಟೂರ್ಸ್ಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದು, ಸುಮ್ಮನೆ ನೀವು ದುಡ್ಡಿದೆ ಅಂತ ಒಂದು ಲಕ್ಷ ರೂಪಾಯಿ ಟೂರ್ಸ್ ಎಲ್ಲ ಕಡೆ ಕೊಟ್ಟರೆ ಅಂತ ತಂದ ಅಕೌಂಟ್ ನೀವು ಅಲ್ಲಿ ಬೋರ್ಡ್ಸ್ ತೋರಿಸ್ ಬಿಡ್ತೀರಾ, ಯೂಸ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಅದು ಟ್ರಸ್ಟ್ ಬರ್ತಾ ಟ್ರಸ್ಟ್ ಇದೆ ಯೂಸ್ ಮಾಡಿಲ್ಲ ಅಂದ್ರೆ ಯಾವ್ದು ಯೂಸ್ ಮಾಡ್ತಾರೋ ಅದು ಮಾತ್ರ ನಡ್ಕೋಬೇಕಷ್ಟೇ. ಅರ್ಥ ಆಯ್ತಾ? ಇದು ಮ್ಯಾಗ್ನೆಟ್ ಕೂಲರ್. ನೆಕ್ಸ್ಟ್ ನೋಡ್ರಿ, ಇದು ಅದೇ ಮ್ಯಾಗ್ನೆಟ್ ತೆಗಿಲಿಕ್ಕೆ, ಮ್ಯಾಗ್ನೆಟ್ ಹೆಸರಲ್ಲೇ ಮ್ಯಾಗ್ನೆಟ್ ಅಂತ ಹೇಳಿದ್ದೆ, ಮ್ಯಾಗ್ನೆಟ್ ಕೂಲರ್ ಅಂತ ಹೇಳಿದೆ ಗೊತ್ತಾ. ನಾ ನಿನ್ನೆ ನಿಮಗೆ ಮ್ಯಾಗ್ನೆಟ್ ಅಲ್ಲಿ ಕರೆಂಟ್ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದೆ ಗೊತ್ತಾ. ಕರೆಂಟ್ ಉತ್ಪತ್ತಿ ಆಗುವಂತದ್ದು ಯಾವುದ್ರಲ್ಲಿ, ಕಾಯಿಲ್ ಬೇಕು, ಕಾಯಿಲ್ ಪೇಟ್ ಅಲ್ಲಿ ಮ್ಯಾಗ್ನೆಟ್ ಕಾಯಿಲ್ಗಳಿರುತ್ತೆ ಅಂತ ಹೇಳಿದ್ದೆ. ನಿಮಗೆ ಅದ್ರ ಮೇಲ್ಗಡೆ ಮ್ಯಾಗ್ನೆಟ್ ಸುತ್ತ ಸುತ್ತದಲ್ಲಿ ಅವತಾರ ಮ್ಯಾಗ್ನೆಟ್ ರೌಂಡ್ ಹೊಡಿತಾ ಇರುತ್ತೆ. ರೌಂಡ್ ಹೊಡೆದಾಗ ಏನಾಗುತ್ತೆ, ಕರೆಂಟ್ ಉತ್ಪತ್ತಿ ಆಗುತ್ತೆ. ಅಲ್ಲಿ ಆ ರೌಂಡ್ ಹೊಡಿತಾರೆ ಮ್ಯಾಗ್ನೆಟ್ ನಾವು ತೆಗಿಬೇಕು ಅಂದ್ರೆ ಅದಕ್ಕೊಂದು ಪುಲ್ಲರ್ ಬೇಕು, ಅದಕ್ಕೊಂದು ನೆಟ್ ಇರುತ್ತೆ ನೆಟ್. ಆ ನೆಟ್ ಅನ್ನು ತೆಗಿಬೇಕು ಅಂದಾಗ ನೆಟ್ ಅನ್ನು ತೆಗೆಯುವಾಗ ಒಂದು ಟೂರ್ಸ್ ಇರುತ್ತೆ, ಏನಿದು ವೈ ಹೋಲ್ಡರ್. ಇದಕ್ಕೆ ವೈ ಹೋಲ್ಡರ್ ಅಂತ, ವೈ ಶೇಪ್ ಅಲ್ಲಿ ಇದೆ ಅಲ್ವಾ, ಅದಕ್ಕೆ ವೈ ಹೋಲ್ಡರ್ ಅಂತಾನೆ. ಯೂನಿವರ್ಸಲ್ ಪುಲ್ಲರ್ ಅಂತಾನೆ ಹೇಳ್ತಾರೆ, ಯೂನಿವರ್ಸಲ್ ಹೋಲ್ಡರ್ ಅಂತಾನೆ ಹೇಳ್ತಾರೆ. ಮ್ಯಾಗ್ನೆಟ್ ಸ್ಟಾಪರ್ ಆಯ್ತಾ. ಆ ಮ್ಯಾಗ್ನೆಟ್ ಅಲ್ಲಿರೋ ಔಟರ್ ಮ್ಯಾಗ್ನೆಟ್ ಅಲ್ಲಿರೋ ಫ್ಲೈವೀಲ್ ಅಂತ ಹೇಳ್ಬೋದು, ಏನೇನೋ ಫ್ಲೈವೀಲ್ ಸೈಂಟಿಫಿಕ್ ಆಗಿ ಅದಕ್ಕೆ ಫ್ಲೈವೀಲ್ ಅಂತ ಹೇಳ್ತಾರೆ. ಅದಕ್ಕೆ ನಾವು ಮ್ಯಾಗ್ನೆಟ್ ಔಟರ್ ಮ್ಯಾಗ್ನೆಟ್ ಔಟರ್ ಮ್ಯಾಗ್ನೆಟ್ ಅಲ್ಲಿ ಒಂದು ನೆಟ್ ಇರುತ್ತೆ, ಆ ನೆಟ್ ಅಲ್ಲಿ ತೆಗಿವಾಗ ನಾವು ಇದನ್ನ ಯೂಸ್ ಮಾಡ್ತೀವಿ, ವೈ ಹೋಲ್ಡರ್ ಯೂಸ್ ಮಾಡ್ತೀವಿ. ಆ ನೆಟ್ ತೆಗೆದ ಮೇಲೆ ನಾವು ಆ ಮ್ಯಾಗ್ನೆಟ್ ಬರೋದಿಲ್ಲ ಹೇಳಿದ್ರೆ, ಅದು ಬರೋದಿಲ್ಲವಲ್ಲ, ಅದಕ್ಕೋಸ್ಕರ ನಾವು ಈ ಮ್ಯಾಗ್ನೆಟ್ ಪುಲ್ಲರ್ ಯೂಸ್ ಮಾಡ್ತೀವಿ. ಮ್ಯಾಗ್ನೆಟ್ ಪುಲ್ಲರ್ ಬೇಕೇ ಬೇಕು ತೆಗಿಲಿಕ್ಕೆ ನಮಗೆ, ಯಾಕಂದ್ರೆ ನೆಟ್ ತೆಗೆದ್ರು ಬರೋದಿಲ್ಲ ಕೈಯಲ್ಲಿ, ಆದ್ರೆ ಪುಲ್ಲರ್ ಯೂಸ್ ಮಾಡಿದ್ರೆ ಮಾತ್ರ ಬರೋದು. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು, ಇದು ವೆರೈಟ್ರಿ ಹೋಲ್ಡರ್ ಅಂತ ಹೇಳ್ತಾರೆ, ಇದಕ್ಕೆ ವೆರೈಟ್ರಿ ಹೋಲ್ಡರ್ ಅಂತ. ಇದನ್ನು ಸ್ಕೂಟಿಗಳಿಗೆ ಮಾತ್ರ, ಮೊಬೈಲ್ ಗಾಡಿಗಳಿಗೆ ಮಾತ್ರ ಬರೋದಿದ್ದು, ಆಕ್ಟಿವಕ್ಕೆ ಬೇರೆ, ಓಲ್ಡ್ ಆಕ್ಟಿವ ಬೇರೆ, ನ್ಯೂ ಆಕ್ಟಿವ ಬೇರೆ, ಬೇರೆ ಬೇರೆ ಟೂರ್ಸ್ ಗಳು, ಆಕ್ಸೆಸ್ ಬೇರೆ, ಜುಪಿಟರ್ ಬೇರೆ, ಸ್ಕೂಟಿ ಪೆಪ್ಟ್ ಬೇರೆ, ಈ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ. ನಿಮ್ಮ ಊರಿನಲ್ಲಿ ಯಾವ ಗಾಡಿ ಇತ್ತು ಆ ಗಾಡಿ ಮಾತ್ರ ತಂದ್ರೆ ಸಾಕು. ಅರ್ಥ ಆಯ್ತಾ? ಇದಕ್ಕೆ ವೆರೈಟ್ರಿ ಹೋಲ್ಡರ್ ಅಂತ ಹೇಳ್ತಾರೆ. ಅಂದ್ರೆ ಕ್ಲಚ್ ಸೈಡ್ ಅಲ್ಲಿ ಬಿಚ್ಚುವಾಗ ವೆರೈಟ್ರಿ ಹೆಸರು ಬೆಲ್ಟ್ ಇರುತ್ತೆ, ನೀವು ಬೆಲ್ಟ್ ಅನ್ನು ತೆಗಿಬೇಕು ಅಂದಾಗ ಗಾಡಿ ಪಿಕಪ್, ಗಾಡಿ ಪಿಕಪ್ ಇರೋದಿಲ್ಲ, ಗಾಡಿ ಪಿಕಪ್ ಅಂತ ಗಾಡಿ ಮೂವ್ ಮಾಡುವಾಗ ಗಡಗಡ ಸೌಂಡ್ ಬರುತ್ತೆ ಗೊತ್ತಾ, ಸ್ಕೂಟಿಗಳಲ್ಲಿ ಮೂವ್ ಮಾಡ್ತಾ ಮಾತ್ರ, ಮೂವ್ ಮಾಡಿದ್ರೆ ಚೆನ್ನಾಗಿ ಓಡುತ್ತೆ ಗಾಡಿ, ಮಾಡಿದ್ರೆ ಚೆನ್ನಾಗಿ ಓಡುತ್ತೆ. ಮೂವ್ ಮಾಡೋ ಟೈಮ್ ಅಲ್ಲಿ ಗಡಗಡ ಅಂತ ಹಿಡಿಯುತ್ತೆ ಗಾಡಿ, ಆ ತರ ಕಂಪ್ಲೇಂಟ್ ಬಂದಾಗ ಅದ್ರ ಒಳಗಡೆ ವೆರೈಟ್ರಿ ರೋಲರ್ ಗೈಡ್ ಅಂತ ಇರುತ್ತೆ, ಅದು ಸೌಂಡ್ ಆಗಿರುತ್ತೆ ಮೈನಸ್ ಆಗಿರುತ್ತೆ, ಅದನ್ನ ನಾವು ಚೇಂಜ್ ಮಾಡಬೇಕು. ವೆರೈಟ್ರಿ ರೋಲರ್ ಗೈಡ್ ಮತ್ತೆ ಯು ಬುಷ್ ಅಂತ ಇರುತ್ತೆ, ಅದನ್ನ ಚೇಂಜ್ ಮಾಡಬೇಕು ಅಂದ್ರೆ ಅದನ್ನ ತೆಗಿಬೇಕು. ವೆರೈಟ್ರಿ ಬೇಸರ್ ಅಂತ ಇರುತ್ತೆ, ಆ ವೆರೈಟ್ರಿ ಬೇಸರ್ ನ ತೆಗಿಬೇಕಂತ ಒಂದು ನೆಟ್, ಒಂದು ಕಾಲರ್ ಮಸ್ಟರ್ ಕಿಕ್ಕರ್ ಹಚ್ಚಿಟ್ಟು ಬರುತ್ತೆ, ಅದನ್ನ ತೆಗಿಯುವಾಗ ತೃಪ್ತ ಇರುತ್ತೆ. ನಾವು ಸ್ಪಾನರ್ ತರ್ತೀನಿ ಹೇಳುವಾಗ ತೃಪ್ತ ಇರುತ್ತೆ, ಆ ತಿರುಗೋದನ್ನ ಲಾಕ್ ಮಾಡ್ಕೋಬೇಕಲ್ವಾ, ಲಾಕ್ ಮಾಡಿದ್ರೆ ಬೇರೆ ಯಾವ ಟೂಲ್ಸ್ ಇಲ್ಲ, ಇದನ್ನೇ ಇಟ್ಕೋಬೇಕು ನೋಡಿ, ಇದ್ರೊಳಗೆ ಇದೆಯಲ್ವಾ, ಆ ರೌಂಡ್ ಅಲ್ಲಿ ಹಿಂಗೆ ಇಟ್ಬಿಟ್ಟು ಕೈಯಲ್ಲಿ ಇಟ್ಕೋಬೇಕು, ಅವ್ರು ಲಾಕ್ ಆಗುತ್ತೆ, ಮಧ್ಯದಲ್ಲಿ ನೆಟ್ ಅನ್ನು ತೆಗಿತು, ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾರೆ ವೆರೈಟ್ರಿ ಹೋಲ್ಡರ್ ಅಂತ. ಇದು ಗೊತ್ತಿದ್ದಲ್ಲ ಆಯಿಲ್ ಕ್ಯಾನ್, ಆಯಿಲ್ ಕ್ಯಾನ್ ಇದು. ನೆಕ್ಸ್ಟ್ ನೋಡಿ ಇದೊಂದು ಟೂರ್ಸ್, ಇದು ಸೀಸನ್ ಗೇರ್ ಟೂರ್ಸ್ ಅಂತ ಹೇಳ್ತಾರೆ. ಇದಕ್ಕೆ ಸೀಸನ್ ಗೇರ್ ಅಂತ, ಇದು ಯಾವ ಗಾಡಿಗೂ ಬರೋದಿಲ್ಲ, ಪಲ್ಸರ್ ಮಾತ್ರ ಬರೋದು ಆಯ್ತಾ, ಇದು ಪಲ್ಸರ್ ಮಾತ್ರ ಬರುತ್ತೆ ಸೀಸನ್ ಗೇರ್ ಅಂತ ಹೇಳಿ. ನಿಮ್ಗೆ ಎನ್ ಎಸ್ ಅಲ್ಲೂ ಬರಲ್ಲ, ಎನ್ ಎಸ್ ಅಲ್ಲಿ ಇರೋದಿಲ್ಲ, ಇದು 220 ಪಲ್ಸರ್ ಬರುತ್ತೆ, 150 ಪಲ್ಸರ್ ಪಲ್ಸರ್ ಗಾಡಿಗಳು ಮಾತ್ರ ಬರುತ್ತೆ, ಎನ್ ಎಸ್ ಅಲ್ಲಿ ಬರೋದಿಲ್ಲ. ಎನ್ ಎಸ್ ಅಲ್ಲಿ ಆ ಸೀಸನ್ ಗೇರ್ ಬಂದು ಬೀಲ್ ಕೊಟ್ಟಿರ್ತಾರೆ, ಬೇರೆ ಒಂದು ಬ್ಯಾಲೆನ್ಸ್ ಬೀಲ್ ಕೊಟ್ಟಿರ್ತಾರೆ. ಇದು ಸೀಸನ್ ಗೇರ್ ಅಂತ, ಅದಕ್ಕೊಂದು ಟೂಲ್ಸ್ ಇದೆ, ಒಟ್ಟು ಎರಡು ಟೂಲ್ಸ್ ಬರುತ್ತೆ ಇದರಲ್ಲಿ, ಒಂದು ಟೂಲ್ಸ್ ಇದ್ರೂ ಫಿಟ್ ಮಾಡಬಹುದು, ಎರಡು ಟೂಲ್ಸ್ ಇದ್ರೂ ಫಿಟ್ ಮಾಡಬಹುದು. ಒಂದು ಸೀಸನ್ ಗೇರ್ ಅಂತ ಫೈಬರ್ ಬಂದು ಆ ಕಡೆ ಬೀಲ್ ಬರುತ್ತೆ, ಅದು ಟೈಮಿಂಗ್ ಇರಬೇಕಾಗುತ್ತೆ, ಆ ವೀಲ್ ನಲ್ಲಿ ನಾವು ಟೈಮಿಂಗ್ ಇಡಬೇಕಾಗತ್ತೆ. ಆ ಟೈಮಿಂಗ್ ಇಡಬೇಕು ಅಂದ್ರೆ ನಮಗೆ ಈ ಟೂಲ್ಸ್ ಬೇಕು, ಈ ಟೂಲ್ಸ್ ಇದ್ರೆ ಮಾತ್ರ ಟೈಮಿಂಗ್ ಇಡಬಹುದು, ಬರೀ ಕೈಯಲ್ಲಿ ನಾವು ಟೈಮಿಂಗ್ ಫಿಟ್ ಮಾಡಕ್ ಬರೋದಿಲ್ಲ. ಪಲ್ಸರ್ ಇಂಜಿನ್ ಬಿಚ್ಚಬೇಕಂದ್ರೆ ಬೇಕೇ ಬೇಕು. ಲಾಸ್ಟ್ ಹೋದ ವರ್ಷ ನಾವು ಇಲ್ಲಿ ಒಂದು ಪಲ್ಸರ್ ಇಂಜಿನ್ ಕೆಲಸ ಮಾಡಿದ್ವಿ, ಅವಾಗ ಟೂಲ್ಸ್ ಇರಲಿಲ್ಲ ಅಂದ್ರೆ ಇಲ್ಲೇ ತರಿಸಿದ್ವಿ ಮೈಸೂರಲ್ಲಿ. ಪಲ್ಸರ್ ಗಾಡಿ ಇಂಜಿನ್ ಬಿಚ್ಚಿದ್ರೆ ಈ ಟೂಲ್ಸ್ ಇರಲೇಬೇಕು, ಇಲ್ಲಿ ಇಲ್ಲಾಂದ್ರೆ ಕೆಲಸ ಮಾಡಕ್ ಆಗೋದಿಲ್ಲ. ಅದ್ರಲ್ಲಿ ನೀವು ಬೇರೆ ಕೆಲಸ ಮಾಡಬಹುದು, ಕ್ಲಚ್ ಸೈಡ್ ಅಲ್ಲಿ ಬಿಚ್ಚಬೇಕು ಅಂದ್ರೆ ಇದು ಬೇಕೇ ಬೇಕು, ಬಿಚ್ಚಕ್ ಬೇಡ, ಫಿಟ್ ಮಾಡಬೇಕಾದ್ರೆ ಮಾತ್ರ ಬೇಕಷ್ಟೇ ಟೂಲ್ಸ್.
ಸೀಸರ್ ಗೇರ್ ಟೂಲ್ಸ್ ಅಂತ ನೆಕ್ಸ್ಟ್ ಇದೇನು ಹೇಳ್ಕೊತಲ್ಲ ಇದು ಚಾಣ ಅರ್ಥಲ್ಲ ನೆಕ್ಸ್ಟ್ ಇದು ಪ್ಲಗ್ ಬಾಕ್ಸ್ ಪ್ಲಗ್ ಬಾಕ್ಸ್ ಅಂತ ಹೇಳ್ತಾರೆ ಪ್ಲಗ್ ಪಾನ್ ಅಂತ ಹೇಳ್ತಾರೆ ಆಯ್ತಾ ಟೂ ಸ್ಟ್ರೋಕ್ ಇಂದು ಬರುತ್ತೆ ಟೂ ಸ್ಟ್ರೋಕ್ ಗಾಡಿದ ಸಮುರೈ ಮತ್ತೆ ಆರ್ಎಕ್ಸ್ ಬರುತ್ತೆ ಮತ್ತೆ ಇದು 16 mm ಇವೆಲ್ಲ 16 mm ಅಂದ್ರೆ ಮಾಮೂಲಿ ನಿಮ್ ಗಾಡಿ ಇರ್ತಾವಲ್ಲ ಸ್ಪೆಂಡರ್ ಪಲ್ಸರ್ ಎಲ್ಲವೂ ಅಷ್ಟೇ 16 mm ಬರುತ್ತೆ ಟೂ ಸ್ಟ್ರೋಕ್ ಮಾತ್ರ 20 mm ಬರುತ್ತೆ 20 mm ಬರ್ತಾರೆ ಇದು ನಿಮಗೆ ಟೂ ಸ್ಟ್ರೋಕ್ ಮತ್ತೆ ಫೋರ್ ಸ್ಟ್ರೋಕ್ ಎರಡಕ್ಕೂ ನಿಮಗೆ ಆಗುತ್ತೆ ಟೂ ಇದು ಪ್ಲಗ್ ಬಾಕ್ಸ್ ಅಂತ ಹೇಳ್ತಾರೆ ಇದಕ್ಕೆ ನೆಕ್ಸ್ಟ್ ನೋಡಿ ಇದೊಂದು ಇಲ್ಲಂತೂ ಫಿಲ್ಲರ್ ಗೇಜ್ ಅಂತ ನಾನು ಹೇಳಿದ್ದೆ ನೆನಪಿದೆಯಾ ನಿನ್ನೆ ಕ್ಲಾಸ್ ಮಾಡ್ಕೊಂಡು ಫಿಲ್ಲರ್ ಗೇಜ್ ಅಂತ ಹೇಳಿದ್ದೆ ಅಳತೆ ಮಾಡೋದು ವಾಲ್ ಅಲ್ಲಿ ಒಂದು ವಾಲ್ ನ ಗ್ಯಾಪ್ ಅಳತೆ ಎಷ್ಟು ಇರಬೇಕು ಅಂತ ಹೇಳಿದ್ದೆ ನಾನು ನಿನ್ನೆ 0.05 ಇರಬೇಕು ಅಂತ ಹೇಳಿದ್ದೆ ಗೊತ್ತಾ ಅದನ್ನ ಅಳತೆ ಮಾಡೋಕೆ ಸ್ಕೇಲ್ ಇತ್ತು ಅರ್ಥ ಆಯ್ತಾ ಇದು ಈ ರೀತಿ ಇರುತ್ತೆ ಸ್ಕೇಲ್ ಈ ರೀತಿ ಇರುತ್ತೆ ಸ್ಕೇಲ್ ಇದ್ರ ಮೇಲೆ ಬರ್ದಿರುತ್ತೆ 0.1 0.2 ಅಂತ ಬರ್ದಿರುತ್ತೆ ಆ